ನಮಸ್ಕಾರ. ನೀವೆಲ್ಲ ಜರ್ನಲಿಸಂ ತುಂಬಾ ಇಂಟ್ರೆಸ್ಟ್ ಇಂದ ಕೇಳಲಿಕ್ಕೆ ಬಂದಿದ್ದೀರಿ, ನನಗೆ ತುಂಬಾ ಸಂತೋಷ ಆಯ್ತು. ಜರ್ನಲಿಸಂ ಅಂದ್ರೆ ಒಂದು ಧೈರ್ಯ, ತಾಕತ್ತು, ಆತ್ಮವಿಶ್ವಾಸ ಇವೆಲ್ಲ ಇರುವಂತಹ ಒಂದು ಫೀಲ್ಡ್. ಎರಡನೇದು, ನಾನು ಟಿವಿ ಮಾಧ್ಯಮದಲ್ಲಿ ಆಕಾಶವಾಣಿಯಲ್ಲಿ ಮತ್ತು ನೇರ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿರೋದ್ರಿಂದ ನನ್ನ ಬದುಕು ಒಂದು ರೀತಿ ತುಂಬಾ ಸಿರಿವಂತಿಕೆಯಿಂದ ಈ ಅನುಭವ ಕೂಡಿದೆ. ಒಬ್ಬ ಆಂಕರ್ ಆಗಿ ಅದ್ರ ಜೊತೆಗೆ ಏನಾಗಿದೆ, ನಾನೊಬ್ಬ ತರಬೇತುದಾರನಾಗಿ ಟ್ರೈನರ್ ಆಗಿ 25 ವರ್ಷದಿಂದ ಈ ತರ ಮಾತಾಡ್ತಾ ಬಂದಿರೋದ್ರಿಂದ ನಿಮ್ ಜೊತೆ ಸುಲಲಿತವಾಗಿ ಮಾತನಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನಿಮ್ಗೆ ಇಂಪಾರ್ಟೆಂಟ್ ಆಗಿ ವಾಟ್ ಇಸ್ ದಿಸ್ ಕಮ್ಯುನಿಕೇಶನ್ ಅನ್ನೋದನ್ನ ಸರಳವಾಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸಂವಹನ ಕೌಶಲ್ಯ, ಕಮ್ಯುನಿಕೇಶನ್ ಸ್ಕಿಲ್ಸ್, ಕನ್ನಡದಲ್ಲಿ ಸಂವಹನ. ಓಕೆ, ವಾಟ್ ಇಸ್ ದಟ್ ಸಂವಹನ? ಓಕೆ, ನಾನು ನಿಮ್ಮ ಜೊತೆ ಈಗ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ದಟ್ ಮೀನ್ಸ್ ನಾನು ನನ್ನ ತಲೆ ಒಳಗಡೆ ಇರೋದನ್ನ ನಿಮ್ಮ ತಲೆ ಒಳಗೆ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕೊನೆಗೆ ಏನು ಮಾಡ್ತೀನಿ, ನಿಮ್ಮ ತಲೆ ಒಳಗೆ ಹೋಯ್ತಾ ಇಲ್ವಾ ಅಂದ್ಬಿಟ್ಟು ನಿಮ್ಮನ್ನು ಮಾತಾಡಿಸ್ತೀನಿ. ನೀವು ನನಗೂ ವಾಪಸ್ಸು ಹೇಳ್ತೀರಾ, ಸರ್ ನನಗಿಷ್ಟು ಅರ್ಥ ಆಯಿತು ಇಲ್ಲ ಅಂತ. ಇದು ಸೆಂಡರು, ರಿಸೀವರು, ಸಮ್ ಮೆಸೇಜ್ ಐ ಆಮ್ ಕಮ್ಯುನಿಕೇಟಿಂಗ್. ಯಾವಾಗ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗುತ್ತೆ ಅಂದರೆ, ಈ ರಿಸೀವರ್ ಇರ್ತಾರಲ್ಲ, ರಿಸೀವರ್ ಫೀಡ್ಬ್ಯಾಕ್ ಕೊಟ್ಟಾಗ, ಎಸ್ ಸರ್ ಐ ಹ್ಯಾವ್ ಅಂಡರ್ಸ್ಟುಡ್ ಯುವರ್ ಟಾಪಿಕ್ ಲೈಕ್ ದಿಸ್ ಅಂದರೆ, ನೀವು ನಾನು ಹೇಳಿರೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಆಗುತ್ತೆ. ಆದರೆ ಎಷ್ಟೋ ಜನ ನಾನು ಹೇಳಿರೋದನ್ನ ಕರೆಕ್ಟಾಗಿ ಅರ್ಧಂಬರ್ಧ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ 50% ಕಮ್ಯುನಿಕೇಷನ್ ಆಗೋದು, 100% ಕಮ್ಯುನಿಕೇಷನ್ ಆಗಲ್ಲ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಅದು ಯಾರೋ ಕಳಿಸಿದ್ದು, ಒಬ್ಬ ಬ್ಲೈಂಡ್ ಇದ್ದಂತೆ. ಆ ಒಬ್ಬ ಬ್ಲೈಂಡು ರಸ್ತೆ ಬದಿನಲ್ಲಿ ಒಂದು ಬೋರ್ಡ್ ಬರ್ಕೊಂಡು ಕೂತಿದ್ದ, ಐ ಆಮ್ ಬ್ಲೈಂಡ್ ಪ್ಲೀಸ್ ಹೆಲ್ಪ್ ಅಂತ. ನೋಡ್ತಾ ಇದ್ದಾನೆ, ಯಾರೋ ಅಪರೂಪಕ್ಕೊಂದೊಂದು ಕಾಯಿನ ಹಾಕರು. ಒಂದು ಹುಡುಗಿ ಬಂದು ಆ ಹುಡುಗಿನ ಶೂನೆಲ್ಲ ಟಚ್ ಮಾಡ್ತಾನೆ, ಫೀಲ್ ಮಾಡ್ತಾನೆ ಯಾರೋ ಬಂದಿದ್ದಂತ. ಆ ಬೋರ್ಡ್ ತಗೊಂಡು ಆ ಬೋರ್ಡ್ ಮೇಲೆ ಅವಳು ಏನೋ ಅಕ್ಷರ ಚೇಂಜ್ ಮಾಡ್ತಾಳೆ, ಅಕ್ಷರ ಚೇಂಜ್ ಮಾಡಿ ಹೋಗ್ತಾಳೆ. ಹೋಗೋರು ಬರೋರೆಲ್ಲ ದುಡ್ಡು ಹಾಕೋತಾರೆ. ಅರೆ, ಇವನಿಗೆ ಆಶ್ಚರ್ಯ ಆಗ್ತದೆ, ಏನಿದು ಅಂತ. ಅವಳು ಮತ್ತೆ ಆ ಕಡೆ ಬಂದಾಗ, ವಾಟ್ ಇಸ್ ದಟ್ ಯು ಆರ್ ರಿಚನ್ ಅಂತ ಕೇಳ್ತಾನೆ. ಹ್ಯಾವ್ ಜಸ್ಟ್ ಚೇಂಜ್ ದ ವರ್ಡ್ಸ್ ಅಂತ ಅಳೋಳು. ಏನು ಅಂತ ಇದ್ರೆ, ಆ ಬೋರ್ಡ್ ನೋಡಿದ್ರೆ, ಲೈಫ್ ಈಸ್ ಬ್ಯೂಟಿಫುಲ್ ಬಟ್ ಐ ಕಾಂಟ್ ಸಿ ಇಟ್, ಓಕೆ, ಅಥವಾ ಇಟ್ ಈಸ್ ಎ ಬ್ಯೂಟಿಫುಲ್ ಡೇ, ಈ ಥರ ಪದ ಇರುತ್ತೆ. ಮೀನಿಂಗು ಅದನ್ನೇ, ಆದರೆ ನಾವು ಕನ್ವೇ ಮಾಡಿದ ರೀತಿ. ಸೊ ಒಂದೇ ವಿಷಯವನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯತೆ ಇದೆ. ನೀವಿಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯತೆ ಇದೆ, ಬಿಕಾಸ್ ನಿಮ್ಮ ಬ್ಯಾಕ್ಗ್ರೌಂಡು, ನಿಮ್ಮ ಭಾಷೆ, ನೀವು ಹೇಳುವ ಶೈಲಿ. ಯಾರೋ ಉತ್ತರ ಕರ್ನಾಟಕದಲ್ಲಿದ್ರೆ ಉತ್ತರ ಕರ್ನಾಟಕದಲ್ಲಿ ಬರ್ತದೆ, ಇನ್ನೇನೋ ಮಂಗಳೂರು ಶೈಲಿ ಇದ್ರೆ ಮಂಗಳೂರು ಥರ ಬರ್ತದೆ. ಬೇರೆ ಬೇರೆ ಥರ ಕಮ್ಯುನಿಕೇಟ್ ಮಾಡ್ತಾರೆ. 100% ಕಮ್ಯುನಿಕೇಷನ್ ಯಾವಾಗ ಕರೆಕ್ಟಾಗಿ ಆಗೋದು ಅಂದರೆ, ನಾವು ಏನು ಅಂದ್ಕೊಳ್ತೀವೋ ಅದು ಇನ್ನೊಬ್ಬರು ಕೂಡ ಹಾಗೇ ಭಾವಿಸ್ತಾರೆ, ಹಾಗೆ ಅರ್ಥ ಮಾಡಿಕೊಂಡಾಗ ಮಾತ್ರ ಅದನ್ನು ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಸರ್, ಕಮ್ಯುನಿಕೇಷನಲ್ಲಿ ವಾಟ್ ಆರ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ, ಫಸ್ಟ್ ಐ ವಾಂಟ್ ಟು ಸ್ಟಾರ್ಟ್ ವಿತ್ ಲಿಸ್ನಿಂಗ್.